ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಕಲಬುರ್ಗಿಯ ಸುಪ್ರಸಿದ್ಧ ಖ್ಯಾತ ಶಸ್ತ್ರಚಿಕಿತ್ಸೆ ತಜ್ಞ ದಿವಂಗತ ಎಂ ಎಸ್ ಪಾಟೀಲ್ ರವರ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರ ಅನುಕೂಲಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಮಕ್ಕಳ ಖ್ಯಾತ ವೈದ್ಯರಾದ ಡಾಕ್ಟರ್ ರಾಣಿ ವಿ ಪಾಟೀಲ್ ಅವರು ಮಕ್ಕಳ ಕಿಡ್ನಿ ಸಮಸ್ಯೆ ಕುರಿತು ಚಿಕಿತ್ಸೆ ನೀಡಲಿದ್ದಾರೆ. ಮಕ್ಕಳಲ್ಲಿನ ಮೂತ್ರಪಿಂಡ ವೈಫಲ್ಯ, ಮೂತ್ರಪಿಂಡ ಕಲ್ಲುಗಳು, ಯೂರಿನ್ ಇನ್ಫೆಕ್ಷನ್ ಹಾಗೂ ಯಾವುದೇ 5 ವರ್ಷ ಮೇಲ್ಪಟ್ಟ ಮಕ್ಕಳು ಹಾಸಿಗೆ ಒದ್ದೆ ಮಾಡುತ್ತಿದ್ದಲ್ಲಿ ಆಸ್ಪತ್ರೆಯಲ್ಲಿನ ವಿಶೇಷ ಸೌಲಭ್ಯಗಳ ಮೂಲಕ ಉತ್ತಮ ಚಿಕಿತ್ಸೆ ನೀಡಲಾಗುವುದು. ಕಲಬುರ್ಗಿಯ ಸಿದ್ಧಗಂಗಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವಿಶೇಷ ಸೌಲಭ್ಯಗಳಾದ ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಸ್ತ್ರೀರೋಗ ತಜ್ಞರು ಮತ್ತು ಮಕ್ಕಳ ತಜ್ಞರು, ಲ್ಯಾಬೊರೇಟರಿ, ಸುಸಜ್ಜಿತ ಓಟಿ ಕಾಂಪ್ಲೆಕ್ಸ್, ಫಾರ್ಮಸಿ ಹಾಗೂ ಕ್ಯಾಂಟೀನ್, ಈ ಎಲ್ಲಾ ಬಗೆಯ ಚಿಕಿತ್ಸೆಗಳು ಹಾಗೂ ಸೌಲಭ್ಯಗಳನ್ನು ಒಂದೇ ಸೂರಿನಡಿ ಪಡೆಯಬಹುದು. ನಾಗರಿಕರೇ, ನಿಮಗೊಂದು ಸುವರ್ಣ ಅವಕಾಶ. ಮಕ್ಕಳ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ December 1-31 ಉಚಿತ ಒಪಿಡಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿದ್ಧಗಂಗಾ ಆಸ್ಪತ್ರೆ, ವಸಂತನಗರ, ರಾಜರಾಜೇಶ್ವರಿ ಹೋಟೆಲ್ ಹತ್ತಿರ, ಕಲಬುರ್ಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ದೇಶದ ವಿವಿಧೆಡೆ ಪೌರತ್ವ ಮಸೂದೆ ವಿರೋಧಿ ಹೋರಾಟಗಳ ಹಿನ್ನೆಲೆಯಲ್ಲಿ ಜನತೆಯಲ್ಲಿ ಶಾಂತಿ ಕಾಪಾಡುವಂತೆ KSRP ADGP ಅಲೋಕ್ ಕುಮಾರ್ ನೇತೃತ್ವದಲ್ಲಿ ನಡೆದ ಪಥಸಂಚಲನ. ಕಲಬುರ್ಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಇಲಾಖೆಗಳ ಅಡಿಯಲ್ಲಿ ನಡೀತಾ ಇರುವ 2019-20 ಸಾಲಿನ ಕಲಬುರ್ಗಿ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ. ನಾಟಿ ಕಿಡ್ಸ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಶಾಲೆಯಲ್ಲಿ ಏರ್ಪಡಿಸಿದ ತರಕಾರಿ ಮಾರಾಟ ಪ್ರದರ್ಶನದಲ್ಲಿ ಗಮನ ಸೆಳೆದ ಪುಟಾಣಿ ಮಕ್ಕಳು. ಈಗ ವಾರ್ತೆಗಳ ವಿವರ. ದೇಶದ ವಿವಿಧೆಡೆ ಪೌರತ್ವ ಮಸೂದೆ ವಿರೋಧಿ ಹೋರಾಟಗಳ ಹಿನ್ನೆಲೆ ಕಲಬುರ್ಗಿ ಮಹಾನಗರದಲ್ಲಿ ನಿಷೇಧಾಜ್ಞೆ ಮುಂದುವರೆದ ಹಿನ್ನೆಲೆ KSRP ADGP ಅಲೋಕ್ ಕುಮಾರ್ ನೇತೃತ್ವದಲ್ಲಿ ನಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದವರೆಗೆ ಪಥಸಂಚಲನ ನಡೆಯಿತು. ಪೌರತ್ವ ಕಾಯ್ದೆ ತಿದ್ದುಪಡಿ ಕುರಿತು ಕಲಬುರ್ಗಿಯಲ್ಲಿ ನಡೆದ ಹೋರಾಟ ತೀವ್ರ ಸ್ವರೂಪ ಪಡೆದ ಕಾರಣ ವಾತಾವರಣ ತಿಳಿಗೊಳಿಸುವುದಕ್ಕಾಗಿ KSRP ADGP ಅಲೋಕ್ ಕುಮಾರ್ ಅವರನ್ನು ಕಲಬುರ್ಗಿಗೆ ಕಳುಹಿಸಲಾಗಿತ್ತು. ಇದರ ಬೆನ್ನಲ್ಲೇ ಪ್ರತಿಭಟನಾ ನಿರತರಿಗೆ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಮನವಿ ಮಾಡಿಕೊಂಡರು. ಪ್ರಶ್ನೆ
ಇದ್ದಾರೆ, ನಮ್ಮ ಹಾಗೆಲ್ಲ ಜಾಸ್ತಿ ನಾವು ಗ್ರೋತ್ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರೂಟ್ ಮಾರ್ಚ್ನಲ್ಲಿ 150 ಆರ್ಎಫ್ಸಿ ಸಿಬ್ಬಂದಿ, ಕೆಎಸ್ಆರ್ಪಿ ಸಿಬ್ಬಂದಿ, ಅನೇಕ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ಉಗಳ ಸಂಯುಕ್ತಾಶ್ರಯದಲ್ಲಿ 2019-20 ಸಾಲಿನ ಕಲಬುರಗಿ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನ ಕಲಬುರಗಿ ನಗರದ ಚಂದ್ರಶೇಖರ ಪಾಟೀಲ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಲಬುರಗಿ ಭಾಸ್ಕರ್ ನಾಯಕ್ ಅವರಿಗೆ ಕ್ಷಮಿಸಬೇಕು ಮೂಲಕ ಸ್ವಾಗತಿಸಬೇಕು ವಿನಂತಿ. ಇನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಲಬುರಗಿ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಬಿ ಶರತ್ ಅವರು, ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರಿಗೆ ಯಾವುದೇ ರೀತಿ ಕಾಯಿಲೆಗಳು ಇರುವುದನ್ನ ನಾವು ಕಂಡಿಲ್ಲ. ಆದ್ರೆ ಇಂದಿನ ಯುಗದಲ್ಲಿ ವಿಚಿತ್ರ ಕಾಯಿಲೆಗಳು ಮನುಷ್ಯನ ಆರೋಗ್ಯವನ್ನ ಹಾಳು ಮಾಡ್ತಿವೆ. ನಾವು ದೈಹಿಕವಾಗಿ ಸದೃಢರಾಗಿದ್ದಾಗ ಮಾತ್ರ ಯಾವುದೇ ರೋಗಗಳಿಗೆ ನಾವು ತುತ್ತಾಗೋಕೆ ಸಾಧ್ಯವಿಲ್ಲ. ಕೆಲಸದ ಒತ್ತಡದಿಂದ ಹೊರಬರಲು ಕ್ರೀಡೆ ಬಹಳ ಸಹಾಯಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಜಾಸ್ತಿ ಆಗಿದೆ, ಮತ್ತೆ ಕೆಲಸ ಮಾಡುವಂತ ಗತಿ ವೇಗ ಅದನ್ನು ಸಹ ಅತಿ ಜಾಸ್ತಿ ಆಗಿದೆ. ಇದೆಲ್ಲನೂ ಸಹ ಕೊನೆಗೆ ಇದರಿಂದ ಸಿಗುವಂತ ಬಹುಮಾನ ಏನಪ್ಪ ಅಂತಂದ್ರೆ, ಸರ್ಕಾರಿ ನೌಕರಿಗೆ ಸ್ಟ್ರೆಸ್ ಅನ್ನೋದು, ಮತ್ತೆ ಪ್ರೆಷರ್ ಅನ್ನೋದು, ಹೈಪರ್ ಟೆನ್ಷನ್ ಅನ್ನೋದು, ಬಿ ಪಿ, ಶುಗರ್ ಇದೆಲ್ಲನೂ ಸಹ ಇದು ಸಿಗುವಂತ ಒಂದು ಗಿಫ್ಟ್ಗಳಾಗಿದೆ. ಇವತ್ತು ಯಾರ ಕುಟುಂಬದಲ್ಲಿ ಒಂದು ಫ್ಯಾಮಿಲಿ ಹಿಸ್ಟ್ರಿನೇ ಇಲ್ವೋ, ಬ್ಲಡ್ ಪ್ರೆಷರ್ ಆಗಲಿ, ಇನ್ನೊಂದು ಸಮಸ್ಯೆ ಆಗಲಿ, ಡಯಾಬಿಟಿಸ್ ಸಮಸ್ಯೆ ಆಗಲಿ, ಅಂಥವರಲ್ಲೂ ಸಹ ಇವತ್ತು ನಾವು ಈ ಸಮಸ್ಯೆಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಆದರೆ ಇದನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ನಮ್ಮ ಆರೋಗ್ಯನ ನಮ್ಮ ಕೈಲಿದೆ, ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡು ಅದು ಯಾವಾಗ ನಾವು ಕಾಪಾಡ್ಕೋತೀವೋ ಆವಾಗ ಬರೀ ನಮ್ಮ ಆರೋಗ್ಯ ಮಾತ್ರ ನಾವು ಕಾಪಾಡ್ಕೊಳ್ಳಲ್ಲ, ನಮ್ಮ ಜಿಲ್ಲೆಯ ಆರೋಗ್ಯ ಮತ್ತು ನಮ್ಮ ರಾಜ್ಯದ ಆರೋಗ್ಯ ಮತ್ತು ನಮ್ಮ ದೇಶದ ಆರೋಗ್ಯನೂ ಸಹ ನಾವು ಕಾಪಾಡ್ಕೊಳ್ಳಿಕ್ಕೆ ಅದು ಪೂರ್ವಕವಾಗ್ತದೆ. ಇವತ್ತು ಏನೋ ಒಂದು ಸಮಸ್ಯೆ ಆಗಿ ಒಂದು ಮನಸ್ಸು ವಿಚಲಗೊಳ್ಳುವಂಥ ಪರಿಸ್ಥಿತಿ ಉದ್ಭವ ಆದಾಗ ನಾನು ಕಚೇರಿ ಬಿಟ್ಟು ನಾನು ಮನೆ ಸೇರೋದ್ರೊಳಗೆ ನನ್ನ ವಾಹನ ಸಾರಥಿ ಮತ್ತು ನನ್ನ ಜೊತೆ ಇರುವಂಥ ನನ್ನ ಗನ್ಮ್ಯಾನ್ ಏನೋ ಒಂದು ಹೇಳಿ ಹಿಂದೆ ನಡೆದಂಥ ಒಂದು ಸನ್ನಿವೇಶಗಳನ್ನ ಉಲ್ಲೇಖ ಮಾಡಿ ಮತ್ತೇನೋ ಒಂದು ಹೇಳಿ ನಮ್ಮ ಮನೆ ಭಾಗದೊಳಗೆ ಕಾಲಿಡೋದ್ರೊಳಗೆ ಅದನ್ನು ಟೆನ್ಷನ್ನ ಅದನ್ನು ಅದೇ ಡಿಫ್ಯೂಸ್ ಮಾಡಿರ್ತಾರೆ, ಅದು ಪ್ರೆಷರ್ನ ಆಗಲೇ ತೆಗೆದಿರ್ತಾರೆ. ಬಹುಶಃ ಇವತ್ತು ನಮ್ಮ ನಾನು ಮಾತ್ರ ಅಲ್ಲ, ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ನೆಮ್ಮದಿಯಾಗಿದ್ದೀವಿ ಅಂತ ಅನ್ನೋದಾದರೆ ನಮ್ಮ ಕುಟುಂಬದವರು ಅವರಿಗೆ ನಿಜವಾಗ್ಲೂ ಸಲಾಮ್ ಮಾಡಬೇಕು, ನಮ್ಮ ವಾಹನ ಸಾರಥಿಗಳು ಮತ್ತು ನಮ್ಮ ಅಂಗರಕ್ಷಕರು. ಇವತ್ತು ಭಾಳಷ್ಟು ಸಾಹೇಬರು ಹೇಳಿದ್ರು, ಶಾಸಕರು ಮಾತಾಡಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಜಾಸ್ತಿ ಆಗ್ತಾ ಇದೆ, ಮತ್ತು ಅವ್ರು ಹೇಳಿದಾಗೆ ನಾವು ವರ್ಷಕ್ಕೆ ಒಂದು ದಿವಸ ಯೋಗಾಭ್ಯಾಸ ಮಾಡಿದ್ರೆ ಮಾಡಿ ಇನ್ನು ಬಾಕಿ 364 ದಿವಸ ಭೋಗಾಭ್ಯಾಸ ಮಾಡಿದ್ರೆ ಆಗೋಲ್ಲ, ಹೌದಲ್ವಾ? ಸೊ ಇವತ್ತು ನಾವೆಲ್ಲರೂ ಇವತ್ತು ಪಣ ತೊಟ್ಟಿದ್ದೀವಿ, ಬರೋ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಕ್ರೀಡೆಯಲ್ಲಿ ಯಾವುದೇ ಆಗಿರ್ಬೋದು, ಬರೀ ವಾಕ್ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು, ನಾವು ದೈಹಿಕವಾಗಿ ಶ್ರಮಿಸಿ ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ನಾವು ಶ್ರಮಿಸಬೇಕು ಅಂತೆಲ್ಲ ನಾವು ಒಂದು ಪಣ ತೊಟ್ಟಿದ್ದೀವಿ. ಆ ದಿಕ್ಕಲ್ಲಿ ನಾವೆಲ್ಲರೂ ಸಾಗೋಣ.
ರಾಜ್ಯದಲ್ಲಿ ಶಿಕ್ಷಕರು ಒಳ್ಳೆಯ ಕೆಲಸ ಮಾಡುತ್ತಿದ್ದು ತಮ್ಮ ಜವಾಬ್ದಾರಿಯನ್ನು ಅತ್ಯುತ್ತಮವಾಗಿ ನಿಭಾಯಿಸುವಂತೆ ಜಿಲ್ಲೆ ಅಂದರೆ ಅದು ಕಲಬುರಗಿ ಜಿಲ್ಲೆಯಲ್ಲಿನ ಶಿಕ್ಷಕರಾಗಿದ್ದಾರೆ ಎಂದು ಹೇಳಬಹುದು. ಪ್ರತಿಯೊಬ್ಬ ಶಿಕ್ಷಕರು ಆರೋಗ್ಯವಿದ್ದಾಗಲೇ ಮಾತ್ರ ಪ್ರತಿನಿತ್ಯದ ಕೆಲಸ ಸರಾಗವಾಗಿ ನಡೆಸಲು ಸಾಧ್ಯ ಎಂದು ಶಾಸಕ ದತ್ತಾತ್ರೇಯ ಪಾಟೀಲ್ ರವರು ಮಾತನಾಡಿದ್ದು. ನಿಜಕ್ಕೂ ಕಲಬುರಗಿಯ ವಿಷಯ ಬಂದಾಗ ನಾವೆಲ್ಲರೂ ಕೂಡ ಬಹಳ ಸಂತೋಷವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ನಾವೆಲ್ಲರೂ ಕೂಡ ಭಾಳಷ್ಟು ಮುತುವರ್ಜಿಯನ್ನು ವಹಿಸಿ ಇವತ್ತು ಸರ್ಕಾರದ ಕಡೆಯಿಂದ ಮತ್ತು ನಮ್ಮ ಸರ್ಕಾರಿ ನೌಕರರ ಸಂಘದವರು ಭಾಳಷ್ಟು ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರುವಂಥ ರೀತಿಯಲ್ಲಿ ಇವತ್ತು ತಾವು ಸೇವೆಯನ್ನು ಮಾಡ್ತಾ ಇದ್ದೀರಾ. ಜಿಲ್ಲೆಯ ಹೆಸರನ್ನು ಇಡೀ ರಾಜ್ಯದಲ್ಲಿ ಮೇಲೆತ್ತುವಂಥ ಕೆಲಸ ಇವತ್ತು ಎಲ್ಲಾದರೂ ನಡೀತಾ ಇದೆ ಅಂತಂದರೆ ಅದು ನಮ್ಮ ಕಲಬುರಗಿಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಡೀತಾ ಇದೆ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಭಾಳಷ್ಟು ತೊಂದರೆ ಮಧ್ಯದಲ್ಲೂ ಕೂಡ ತಮಗೆ ಭಾಳಷ್ಟು ಅನಾನುಕೂಲತೆ ಇದ್ದರೂ ಕೂಡ ಅದನ್ನು ಸರ್ಕಾರದ ಕೆಲಸ ಇದು ದೇವರ ಕೆಲಸ ಅಂತನ್ನುವ ಮಾತನ್ನು ಅರಿತು ಇವತ್ತು ತಾವು ಕೆಲಸ ಮಾಡ್ತಾ ಇದ್ದೀರಾ. ಜಿಲ್ಲೆ ಹೆಸರನ್ನು ಮೇಲ್ಕೆ ಎತ್ತಾ ಇದ್ದೀರಾ. ಅದ್ರ ಜೊತೆಯಲ್ಲಿ ತಮ್ಮ ಆರೋಗ್ಯವೂ ಕೂಡ ಭಾಳ ಮುಖ್ಯವಾಗಿ ತಮ್ಮ ಆರೋಗ್ಯವೂ ಕೂಡ ಭಾಳ ಮಹತ್ವದಾಗಿದೆ. ಇವತ್ತು ಆರೋಗ್ಯವಂತ ಸಮಾಜ ಆರೋಗ್ಯವಂತ ದೇಶ ನಿರ್ಮಾಣ ಆಗಬೇಕು ಅಂತಂದರೆ ಅದು ನಮ್ಮ ಸರ್ಕಾರಿ ನೌಕರರವರು ಕೂಡ ಇವತ್ತು ಆರೋಗ್ಯವಂತರ ಇದ್ದಾಗ ಮಾತ್ರ ಅದು ನಿರ್ಮಾಣ ಇಡೀ ದೇಶ ನಿರ್ಮಾಣ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಭಾಳಷ್ಟು ಒತ್ತಡದ ಮಧ್ಯದಲ್ಲಿ ತಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಆರೋಗ್ಯ ಕಡೆಗೂ ಕೂಡ ಇವತ್ತು ಹೆಚ್ಚು ಗಮನವನ್ನು ಹರಿಸೋದ್ರ ಮುಖಾಂತರ ಇವತ್ತು ಯೋಗ ಆಗಿರ್ಬೋದು ಮತ್ತು ಬೇರೆ ಬೇರೆ ಮೆಡಿಟೇಷನ್ ಆಗಿರ್ಬೋದು ಅಂಥದ್ದನ್ನು ಕೂಡ ಇವತ್ತು ತಾವು ಆ ಕೋರ್ಸ್ಗಳನ್ನು ಇವತ್ತು ನಿಮ್ಮ ಜಿಲ್ಲಾ ಪಂಚಾಯತಿ ನಮ್ಮ ನೌಕರ ಸಂಘದ ಅಧ್ಯಕ್ಷರು ರಾಜು ಲಿಂತಿಯವರು ಇಂಥ ಅನೇಕ ಕ್ಯಾಂಪ್ಗಳನ್ನು ಇವತ್ತು ನೌಕರ ಸಂಘದವರಿಗೆ ಪದಾಧಿಕಾರಿಗಳಿಗೆ ಮಾಡಬೇಕು ಅಂತ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಅಧಿಕಾರಿಗಳು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ನಾಟಿ ಕಿಡ್ಸ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಶಾಲೆಯಲ್ಲಿ ತರಕಾರಿ ಮಾರಾಟ ಪ್ರದರ್ಶನದಲ್ಲಿ ಶಾಲೆಯ ಪುಟಾಣಿ ಮಕ್ಕಳು ತರಕಾರಿ ಮಾರಾಟ ಮಾಡುವ ದೃಶ್ಯಗಳು ಮನಸೆಳೆಯುವಂತಿದ್ದವು. ಕಲಬುರಗಿಯ ಆನಂದ ನಗರ ಹತ್ತಿರದ ನಾಟಿ ಕಿಡ್ಸ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ತರಕಾರಿ ಮಾರಾಟ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ನಾಟಿ ಕಿಡ್ಸ್ ಶಾಲೆಯಲ್ಲಿ ಏರ್ಪಡಿಸಿದ ತರಕಾರಿ ಮಾರಾಟ ಪ್ರದರ್ಶನದಲ್ಲಿ ಶಾಲೆಯ ಪುಟ್ಟ ಪುಟ್ಟ ತೊದಲು ನುಡಿಯಲ್ಲಿ ತರಹೇವಾರಿ ಹಣ್ಣು ತರಕಾರಿ ಮಾರಾಟ ಮಾಡಿ ಸಂಭ್ರಮಿಸಿದರು. ಇನ್ನು ಶಾಲೆಯಲ್ಲಿ ಓದುತ್ತಿರುವ ಮಗುವಿನ ಪಾಲಕರೊಬ್ಬರು ಅನಿಸಿಕೆ ವ್ಯಕ್ತಪಡಿಸಿದ್ರು. ನನ್ನ ಜ್ಯೇಷ್ಠ ಸುಪುತ್ರ ವೇದಾಂತ್ ವಾಡಿ ಅಂತ ಇಲ್ಲಿ ಎರಡನೇ ಹೋದ ವರ್ಷನೂ ಕೂಡ ಇಲ್ಲೇ ಇದ್ದ ಮತ್ತು ಇಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. ಈ ಸ್ಕೂಲ್ನಲ್ಲಿ ಸ್ಪೆಷಲಿ ನಾಟಿ ಕಿಡ್ಸ್ ಪ್ಲೇ ಸ್ಕೂಲ್ ಅಂತೇಳಿ ಇವರು ಸುಮಾರು ಬ್ರ್ಯಾಂಚಸ್ ಇವೆ ಗುಲ್ಬರ್ಗನಲ್ಲಿ. ಈ ಆನಂದ್ ನಗರ್ ಬ್ರ್ಯಾಂಚ್ನಲ್ಲಿ ನಮ್ಮ ಹುಡುಗ ಓದ್ತಾ ಇದ್ದಾನೆ ವೇದಾಂತ್ ವಾಡಿ ಅಂತ. ಇಲ್ಲಿ ಹಲವಾರು ರೀತಿಯ ಆ್ಯಕ್ಟಿವಿಟೀಸನ್ನು ನಾವು ನೋಡ್ಕೊಂಡು ಬಂದಿದ್ದೆವು. ಲಾಸ್ಟ್ ಇಯರ್ ನೋಡಿದ್ದೀನಿ, ಈ ವರ್ಷವೂ ಕೂಡ ಈ ಏನು ಕಾಯಿಪಲ್ಯ ಮಾರ್ಕೆಟ್ ಏನಂತಾರೆ ಇದನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಇದರಿಂದ ಹುಡುಗರಿಗೆ
ಅವರ ಒಂದು ಏನಂತಾರ ಬೆಳವಣಿಗೆಯಲ್ಲಿ ಒಂದು ಇದೊಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತಾರಲ್ಲ, ಆ ರೀತಿ ಅವರಿಗೊಂದು ಅನುಭವ ಆಗುತ್ತಾ ಆ ಸೋಷಿಯಲಿ ಮತ್ತು ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಬೇರೆಯುವಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತಾ, ಇದಕ್ಕಾಗಿ ನಾನು ಈ ಸ್ಕೂಲ್ನ ನಮ್ರತಾ ರಾಠೋಡ್ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಇವರು ಏನಪ್ಪ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತಾರೆ, ಎನ್ಯುವಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಭಾಳ ಅಚ್ಚುಕಟ್ಟಾಗಿ ಭಾಳ ಸುಂದರವಾಗಿ ಮಾಡ್ತಾರೆ. ಇದು ಒಂದು ನಮ್ಮ ಹುಡುಗ ಹೇಳಬೇಕಾದ್ರೆ ಮೊದಲು ಸೋಷಿಯಲಿಯಾಗಿ ಯಾರು ಕೂಡ ಬೆರೀತಿರಲಿಲ್ಲ, ತಾನಾಯಿತು ಮನೆಯಲ್ಲಾಯಿತು ಮೊಬೈಲ್ ಆಯಿತು ಅಷ್ಟೇ ಇತ್ತು. ಬಟ್ ಈ ಸ್ಕೂಲಿಗೆ ಹಾಕಿ ಹಿಡಿದು ನಮ್ಮ ಹುಡುಗ ಎಲ್ಲ ಗಲ್ಯಾಗ ನಾಲ್ಕು ಹುಡುಗರು ಕೂಡ ಓಡಾಡ್ತಾನೆ, ಆಟ ಆಡ್ತಾನೆ. ಈ ಕಾರಣ ಈ ಒಳ್ಳೆಯ ಒಂದು ಸ್ಕೂಲ್ ಇದೆ, ಒಳ್ಳೆಯ ಒಂದು ವಾತಾವರಣ ಇದೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಅದಕ್ಕಾಗಿ ನಾನು ಇಲ್ಲಿ ನಮ್ಮ ಏನಪ್ಪ ಸ್ಕೂಲ್ ಮಿಸ್ ಆದಂಥ ನವರಾತ್ರ ರಾಠೋಡ್ ಮೇಡಮ್ ಅವರಿಗೆ ಹಾಗೂ ಇತರೆ ಸ್ಟಾಫ್ದವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಈಗ ಪುಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳ ನಿರೀಕ್ಷಿಸಿ. ಸಂಸದೀಯ ವ್ಯವಹಾರಗಳ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ಯುವ ಸಂಸತ್ ಅಣಕು ಸ್ಪರ್ಧೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಕಲಬುರಗಿಯ ಸುಪ್ರಸಿದ್ಧ ಖ್ಯಾತ ಶಸ್ತ್ರಚಿಕಿತ್ಸೆ ತಜ್ಞ ದಿವಂಗತ ಎಂಎಸ್ ಪಾಟೀಲ್ ರವರ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರ ಅನುಕೂಲಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಮಕ್ಕಳ ಖ್ಯಾತ ವೈದ್ಯರಾದ ಡಾಕ್ಟರ್ ರಾಣಿ ವಿ ಪಾಟೀಲ್ ಅವರು ಮಕ್ಕಳ ಕಿಡ್ನಿ ಸಮಸ್ಯೆ ಕುರಿತು ಚಿಕಿತ್ಸೆ ನೀಡಲಿದ್ದಾರೆ. ಮಕ್ಕಳಲ್ಲಿನ ಮೂತ್ರಪಿಂಡ ವೈಫಲ್ಯ, ಮೂತ್ರಪಿಂಡ ಕಲ್ಲುಗಳು, ಯೂರಿನ್ ಇನ್ಫೆಕ್ಷನ್ ಹಾಗೂ ಯಾವುದೇ 5 ವರ್ಷ ಮೇಲ್ಪಟ್ಟ ಮಕ್ಕಳು ಹಾಸಿಗೆ ಒದ್ದೆ ಮಾಡುತ್ತಿದ್ದಲ್ಲಿ ಆಸ್ಪತ್ರೆಯಲ್ಲಿನ ವಿಶೇಷ ಸೌಲಭ್ಯಗಳ ಮೂಲಕ ಉತ್ತಮ ಚಿಕಿತ್ಸೆ ನೀಡಲಾಗುವುದು. ಕಲಬುರಗಿಯ ಸಿದ್ಧಗಂಗಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವಿಶೇಷ ಸೌಲಭ್ಯಗಳಾದ ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಸ್ತ್ರೀರೋಗ ತಜ್ಞರು ಮತ್ತು ಮಕ್ಕಳ ತಜ್ಞರು, ಲ್ಯಾಬೊರೇಟರಿ, ಸುಸಜ್ಜಿತ ಓಟಿ ಕಾಂಪ್ಲೆಕ್ಸ್, ಫಾರ್ಮಸಿ ಹಾಗೂ ಕ್ಯಾಂಟೀನ್, ಈ ಎಲ್ಲಾ ಬಗೆಯ ಚಿಕಿತ್ಸೆಗಳು ಹಾಗೂ ಸೌಲಭ್ಯಗಳನ್ನ ಒಂದೇ ಸೂರಿನಡಿ ಪಡೆಯಬಹುದು. ನಾಗರಿಕರೇ, ನಿಮಗೊಂದು ಸುವರ್ಣ ಅವಕಾಶ. ಮಕ್ಕಳ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ December 1-31 ಉಚಿತ ಓಪಿಡಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿದ್ಧಗಂಗಾ ಆಸ್ಪತ್ರೆ, ವಸಂತ ನಗರ, ರಾಜರಾಜೇಶ್ವರಿ ಹೋಟೆಲ್ ಹತ್ತಿರ, ಕಲಬುರಗಿ. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಸಂಸದೀಯ ವ್ಯವಹಾರಗಳ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಯುವ ಸಂಸತ್ ಅಣಕು ಸ್ಪರ್ಧೆಯನ್ನ ನಗರದ ಜಿಲ್ಲಾ ಪಂಚಾಯತ ಹಳೆ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಇದೀಗ ತಾನೇ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಸಸಿಗೆ ನೀರು ಹಾಕುವ ಮೂಲಕ ಗಣ್ಯರು ಸಮಾರಂಭವನ್ನು ಉದ್ಘಾಟಿಸಿದರು. ನಮ್ಮ
ಕಾರ್ಯಕರ್ತರಿಗೆ ಸಂಪಾದನೆ ತೀರ್ಪುಗಳಾಗಿ ನಮ್ಮ ದೃಢಿಗೆ ಸೇರಿದೆ. ಇಲ್ಲಿದ್ದ ಎಲ್ಲ ಇಲಾಖೆಯ ಅತ್ಯಂತ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗಳನ್ನು ರೂಢಿಸಿಕೊಂಡು ತೀರ್ಮಾನ ಆಗಬೇಕು. ಸಂಸತ್ತಿನಲ್ಲೇ ತೀರ್ಮಾನ ಆಗಬೇಕು. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶಿವಶರಣಪ್ಪ ಮೊಳೆಗಾವ್ ಅವರು, ನಮ್ಮ ಭಾರತ ದೇಶದಲ್ಲಿರುವ ಸಂಸತ್ತಿನಲ್ಲಿ ನಡೆಯುವ ಚರ್ಚೆಯು ಜನಸಾಮಾನ್ಯರಿಗೆ ಒಳಿತಿಗಾಗಿ ಕೈಗೊಳ್ಳುವ ನಿರ್ಧಾರಗಳೆಲ್ಲ ಈ ಸಂಸತ್ತಿನಲ್ಲೇ ನಡೆಯುತ್ತದೆ. ಇಂದಿನ ವಿದ್ಯಾರ್ಥಿಗಳು ರಾಜಕೀಯದಲ್ಲಿ ನಡೆಯುವ ವಿದ್ಯಮಾನಗಳ ಕುರಿತು ಜ್ಞಾನ ಹೊಂದಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಈ ದೇಶದ ಸಂವಿಧಾನದ ಬಗ್ಗೆನೇ ಎಜುಕೇಟೆಡ್ ಜನರಿಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಅದು ರಾಜಶಾಸ್ತ್ರವನ್ನು ಓದುವಂಥ ವಿದ್ಯಾರ್ಥಿಗಳು, ಬೋಧಿಸುವಂಥ ಉಪನ್ಯಾಸಕರು ಮತ್ತು ವಕೀಲರು ಅವರಿಗೆ ಮಾತ್ರ ಅಂತ ತಿಳ್ಕೊಂಡ್ಬಿಟ್ಟಿದೆ. ಸಂವಿಧಾನ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಅಷ್ಟೇ ಅಲ್ಲೇ, ಈ ದೇಶದ ಕಲ್ಲು ಮಣ್ಣು ಗುಡ್ಡ ಕಾಡು ಪ್ರಾಣಿ ಪಕ್ಷಿಗಳಿಗೂ ಸಂಬಂಧದ ಸಂವಿಧಾನ ಅಷ್ಟೊಂದು ವಿಶಾಲವಾದಂಥ ಅರ್ಥವನ್ನು ಹೊಂದಿರತಕ್ಕಂಥ ಸಂವಿಧಾನ ಭಾರತದ್ದಿದೆ. ವಿಶ್ವದಲ್ಲಿ ಅತ್ಯಂತ ಮಾದರಿಯ ಸಂವಿಧಾನ ಭಾರತದ್ದಿದೆ. ಅಂಥ ಸಂವಿಧಾನದ ಅಡಿಯಲ್ಲಿ ಭಾರತದೊಳಗೆ ಸರ್ಕಾರ ನಡೀತದೆ, ಗಣತಂತ್ರ ನಡೀತದೆ, ಗಣರಾಜ್ಯ ನಡೀತದೆ. ಇದಕ್ಕೊಂದು ಸಂಸತ್ತು ಅಂತಿದೆ, ಪಾರ್ಲಿಮೆಂಟ್ ಅಂತಾರೆ. ಈ ಪಾರ್ಲಿಮೆಂಟ್ನಲ್ಲಿ ಈ ದೇಶದ ಜನಪ್ರತಿನಿಧಿಗಳು ಕೂತ್ಕೊಂಡು ಈ ದೇಶದ ಎಲ್ಲ ಜನಗಳ ಬದುಕಿನ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ದೇಶದ ಪ್ರಾಣಿ ಪಕ್ಷಿಗಳ ಬಗ್ಗೆನೂ ಚರ್ಚೆ ಮಾಡ್ತಾರೆ. ಒಟ್ಟಾಗಿ ಈ ದೇಶ ಸಮೃದ್ಧಿಯಾಗಿರಬೇಕು, ನಾವೆಲ್ಲ ನೆಮ್ಮದಿಯಿಂದ ಇರಬೇಕು ಅಂದರೆ ಸಂಸತ್ತಿನೊಳಗೆ ನಡೆಯುವಂಥ ಚರ್ಚೆ ಮೇಲೆ ಇರ್ತದೆ ಎಲ್ಲ. ದುರದೃಷ್ಟವಶಾತ್ ಏನಾಗ್ಬಿಟ್ಟಿದೆ ಅಂದರೆ ಅಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು, ಅಲ್ಲಿ ನಡೀತಕ್ಕಂಥ ಚರ್ಚೆಗಳು, ಅಲ್ಲಿ ತಯಾರಾಗುವಂಥ ಕಾನೂನುಗಳು ಈ ದೇಶದ ಎಲ್ಲ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ, ಬಂದು ಮುಟ್ತಾ ಇಲ್ಲ. ಕಾರಣ ಎಷ್ಟೇ, ಅದು ಒಂದು ಜನಾಂದೋಲನ ರೂಪದಲ್ಲಿ ಈ ದೇಶದ ಜನಗಳಿಗೆ ಗೊತ್ತಾಗಬೇಕಾಗಿದೆ. ಅದರ ಒಂದು ರೂಪವಾಗಿಯೇ, ಅದರ ಒಂದು ಅಂಗವಾಗಿಯೇ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಈ ಒಂದು ಅಣುಕು ಸಂಸತ್ತನ್ನು ಮಾಡೋಕ್ಕೆ ಸರ್ಕಾರ ನೇಮಿಸಿದೆ. ಇದು ಪ್ರೌಢಶಾಲೆ ಹಂತದಲ್ಲೂ ಇದೆ. 23ನೇ ತಾರೀಕಿಗೆ ಪ್ರೌಢಶಾಲಾ ಸಂಸತ್ತು ಇಲ್ಲಿ ನಡೀತದೆ, ಪ್ರೌಢಶಾಲೆ. ಮತ್ತು ಡಿಗ್ರಿ ಕಾಲೇಜ್ ಹಂತದಲ್ಲಿ ನಡೀತದೆ ಇಲ್ಲ ಗೊತ್ತಿಲ್ಲ ನನಗೆ. ಯೂನಿವರ್ಸಿಟಿ ಲೆವೆಲ್ದಲ್ಲಿ ನಡೀತದೆ ಇಲ್ಲ ಗೊತ್ತಿಲ್ಲ ನಮಗೆ. ಆದರೆ ಈ ಒಂದು ಹೈಸ್ಕೂಲ್ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಇಂಥದ್ದೊಂದು ಕಾರ್ಯಕ್ರಮ ಏರ್ಪಡಿಸೋದ್ರ ಮೂಲಕ ಸರ್ಕಾರ ಸಂಸತ್ತಿನ ಬಗ್ಗೆ, ಸಂವಿಧಾನದ ಬಗ್ಗೆ ಒಂದು ತಿಳುವಳಿಕೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದು ಶ್ಲಾಘನೀಯ ಒಂದು ಪ್ರಯತ್ನ. ಆ ಕಾರಣಕ್ಕಾಗಿ ಹೋದ ವರ್ಷ NV ಕಾಲೇಜಿನಲ್ಲಿ ಮಾಡಿದ್ದೇವೆ. ಇದು ಅದ್ಭುತವಾಗಿ ಬಂತು. CEO ಸಾಹೇಬರು ಅದನ್ನು ಉದ್ಘಾಟನೆ ಮಾಡಿದರು ಮತ್ತು ಅರ್ಧ ಗಂಟೆ ಕೂತು ನೋಡಿದರು. ಇವತ್ತಿನ ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ದರು. ಇನ್ನೆರಡು ಕಾರ್ಯಕ್ರಮಗಳು ಉದ್ಘಾಟನೆ ಇದೆಯಪ್ಪ ಅಂತ ಹೇಳಿಬಿಟ್ಟು ಬರೋದಿಲ್ಲ ನೀವು ಮುಗಿಸ್ಕೋರಿ ಅಂತ ಅಂದ್ರ ಸಲುವಾಗಿ ನಾವು ಇದನ್ನು ಇಲ್ಲಿಗೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಒಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆಲ್ಲರಿಗೂ ಒಂದು ಅಂದಾಜು ಬಂದಿರ್ತದೆ ಸಂಸತ್ತು ಹೆಂಗೆ ನಡೀತದೆ ಅನ್ನೋಂಥ. ಈಗ ನೀವು ಇಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಮಂದಿಗೆ ಸೆಲೆಕ್ಟ್ ಮಾಡಿ ರಾಜ್ಯ ಮಟ್ಟಕ್ಕೆ ಕಳಿಸ್ತಾರೆ. ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಬಂದಿರ್ತಾರೆ. ಬಂದ ನಂತರ ಅವರಿಗೆಲ್ಲ ಕೂಡಿಸಿ ಬೇರೆ ಬೇರೆ ಪಾತ್ರಗಳು ಕೊಡ್ತಾರೆ. ಈಗ ನಿಮ್ಗೆ ಹೆಂಗೆ ಮಾಡಿದ್ದಾರೆ ಹಾಗೆ ಪಾತ್ರಗಳು ಕೊಟ್ಟಾದ ನಂತರ ಬೆಂಗಳೂರಲ್ಲಿ ಒಂದು ಅದ್ಭುತವಾದಂಥ ಒಂದು ಸ್ಟೇಜ್ ಮಾಡಿ ತಯಾರಿ ಮಾಡಿ ಅಲ್ಲಿ ಕಾರ್ಯಕ್ರಮ ನಡೆಸ್ತಾರೆ. ಅದರಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಮತ್ತು ರಾಷ್ಟ್ರಮಟ್ಟದಲ್ಲಿ ಹೋಗಲು ಸೆಲೆಕ್ಟ್ ಮಾಡ್ತಾರೆ. ಅವರು ರಾಷ್ಟ್ರಮಟ್ಟದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲವನ್ನೂ ಸಹಿತ ಸೇರಿಸಿ ಒಂದು ದೊಡ್ಡ ಪಾರ್ಲಿಮೆಂಟ್ನಲ್ಲೇ ನಡೆಸ್ತಾರೆ, ನೋಡ್ತಾರೆ. ಭಾರತದ ಪಾರ್ಲಿಮೆಂಟ್ನಲ್ಲೇ ಒಯ್ದು ಕೂಡಿಸ್ತಾರೆ ಆ ವಿದ್ಯಾರ್ಥಿಗಳಿಗೆ. ಸೊ ಇದೆಲ್ಲವನ್ನು ಸಹಿತ ಒಂದು ತಿಳುವಳಿಕೆ ಬರೋ ಮಟ್ಟಕ್ಕಾಗಿ ಮಾಡಿದ್ದಾರೆ. ನೀವು ಇದರಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಒಂದು ತಿಳ್ಕೊಡ್ರಿ, ಈ ಇಷ್ಟು ಜನರದಾಗ ಎಷ್ಟೋ ಒಬ್ಬರು ಇಬ್ಬರೋ ಮೂರೋ ನಾಲ್ಕು ಜನ ಸೆಲೆಕ್ಟ್ ಮಾಡ್ತಾರೆ. ಉಳಿದವರು ಭ್ರಮರಸನ ಆಗಬೇಕಾಗಿ, ಪರೇಷಾನ ಆಗಬೇಕಾಗಿ ಒಂದು ಅಂದಾಜು ಬಂದಿರ್ತದೆ ನಿಮ್ಗೆಲ್ಲರಿಗೆ ಸಂಸತ್ತು ಹ್ಯಾಂಗೆ ನಡೀತಾನೆ. ಇದೇ ಆಧಾರದ ಮೇಲೆ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸಹಿತ ಇರ್ತಾರೆ. ಜನಪ್ರತಿನಿಧಿಗಳು ಒಟ್ಟಿಗೆ ಸೇರಿ ತಮ್ಮನ್ನು ಆರಿಸಿ ಕಳಿಸಿರ್ತಕ್ಕಂಥ ಜನಗಳ ಉದ್ಧಾರಕ್ಕಾಗಿ ಮಾಡುವಂಥ ಕಾನೂನುಗಳು, ಚರ್ಚೆ ಸಂವಾದ ನಡೀತದೆ, ವಿರೋಧ ಪಕ್ಷ ಇರ್ತದೆ, ಮತ್ತೊಂದೆಲ್ಲ ಇರ್ತದೆ, ಇವೆಲ್ಲವುಗಳು ಸಹಿತ ತಮಗೆ ಮಾಹಿತಿ ಇರ್ತದೆ. ಇನ್ನು ಮೇಲೆ ನೀವು ಇದನ್ನು ಮುಗಿದ ನಂತರ ನಿಮ್ಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಅಲ್ಲಿ ನಡೀತಕ್ಕಂಥ ಕಾನೂನುಗಳ ಬಗ್ಗೆನೂ ಸಹಿತ ನೀವು ತಿಳ್ಕೋಬೇಕಾಗಿದೆ. ಅಲ್ಲಿ ಎಲ್ಲ ಕಾನೂನುಗಳು ಜನರ ಸಲುವಾಗಿಯೇ ಇರ್ತವೆ. ಅದನ್ನು ಹೇಳುವಂಥ ತಿಳಿಸುವಂಥ ಕೆಲಸ ನಿಮ್ಮದಾಗಿರ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಪ್ರಯತ್ನ ಮಾಡ್ತೀರಂತ ಹೇಳ್ತಾ
ಸುಭಾಷ್ ಚಂದ್ರ ಗಾಯಕ್ವಾಡ್, ಡಾಕ್ಟರ್ ಭೀಮರಾವ್ ಅರಿಕೇರಿ, ಪರಮೇಶ್ವರ್, ಶರಣಪ್ಪ, ಪ್ರೊಫೆಸರ್ ಬಿಎಸ್ ಮಾಲಿ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಗರದ ಸೆಂಟ್ ಜೋಸೆಫ್ ಪಿಯು ಕಾಲೇಜಿನ ರೋಸ್ ಡಿ ಲಿಮಾ ಸಭಾಂಗಣದಲ್ಲಿ ಕ್ರಿಸ್ಮಸ್ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ಜ್ಯೋತಿ ಬೆಳಗಿಸುವ ಮೂಲಕ ಗಣ್ಯರು ಸಮಾರಂಭವನ್ನು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಯರು ಏಸು ಜನ್ಮ ನೀಡಿ ಆತ ಅನುಭವಿಸಿದ ಪ್ರತಿಯೊಂದು ನೋವನ್ನು ಜನರಿಗೆ ಮಾಡಿರುವ ಒಳಿತು ಕುರಿತು ವಿದ್ಯಾರ್ಥಿಗಳು ನಟಿಸಿದರು. ಸಂತಾ ಕ್ಲಾಸ್ ಉಡುಪು ಧರಿಸಿದ ವಿದ್ಯಾರ್ಥಿಗಳು ಎಲ್ಲರನ್ನ ಆಕರ್ಷಿಸಿದ್ರು. ಬಳಿಕ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಯೇಸು ಧರೆಗೆ ಬಂದ ನಂತರ ಎಲ್ಲರೊಂದಿಗೆ ಸಂತಸದಿಂದ ಕಳೆದು ಎಲ್ಲರ ಪಾಲಿನ ಪ್ರೀತಿಯ ಒಡೆಯನಾಗಿರುವ ಯೇಸುವಿನ ಕಥೆ ಕುರಿತು ಫಾದರ್ ಅನಿಲ್ ಪ್ರಸಾದ್ ಅವರು ಮಾತನಾಡಿದರು. ಶಾಂತಿ ಮತ್ತು ಸಂದೇಶವನ್ನು, ಶಾಂತಿಯ ಸಂದೇಶವನ್ನು ಮತ್ತು ಪ್ರೀತಿಯ ಸಂದೇಶವನ್ನು ಸಾರುವಂಥ ಕ್ರಿಸ್ಮಸ್ ಹಬ್ಬವು ನಾವು ಸಡಗರದಿಂದ ಸಂಭ್ರಮದಿಂದ ಆಚರಿಸ್ತೇವೆ. ದೇವರು ಮನುಷ್ಯರಾಗಿ ನಮ್ಮ ಮಧ್ಯೆ ಜೀವಿಸಲು ಬಯಸಿದರು. ಈ ಮನುಷ್ಯನ ಮೇಲೆ ಅತಿಯಾದ ಪ್ರೀತಿಯಿಂದಾಗಿ ಹಾಗಾಗಿ ನಾವು ದೇವರ ಮುಖವನ್ನು ನೋಡುವಂಥ ಭಾಗ್ಯ ಈ ಕ್ರಿಸ್ಮಸ್ಸಿನಲ್ಲಿ ನಮಗಾಯಿತು. ಕ್ರಿಸ್ಮಸ್ ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ, ಇದು ಇಡೀ ಜಗತ್ತಿಗೆ ಶಾಂತಿ ಮತ್ತು ಹರುಷವನ್ನು ಸಾರುವ ಹಬ್ಬವಾಗಿದೆ. ಹಾಗಾಗಿ ಇವತ್ತು ನಮ್ಮ ಈ ಮಾನವ ಕುಲಕ್ಕೆ ಶಾಂತಿ, ಸಮಾಧಾನದ, ಹರುಷದ ಸಂದೇಶವನ್ನು ಸಾರಲು ಈ ಹಬ್ಬವು ಬಯಸ್ತದೆ ಮತ್ತು ಅನೇಕ ಜನರಿಗೆ ಇಂಥ ಪ್ರಭು ಯೇಸು ಕ್ರಿಸ್ತರ ಶಾಂತಿ, ಸಮಾಧಾನವು ಒದಗಿಸಲೆಂದು ನಾವು ಬಯಸ್ತೇವೆ. ದೇವರು ನಮ್ಮೆಲ್ಲರನ್ನು ಹರಿಸಲಿ.
ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಶಾಂತಿ ಪ್ರೀತಿಯನ್ನು ಪುನಃ ಒಮ್ಮೆ ಕ್ರಿಸ್ಮಸ್ ಹಬ್ಬದ ಆಚರಣೆ ಮೂಲಕ ಬರಲೆಂದು ನಾವು ಬಯಸುವರಾಗಿದ್ದೇವೆ. ಪ್ರತಿಯೊಬ್ಬರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮತ್ತು ಪ್ರಭು ಯೇಸುಕ್ರಿಸ್ತರ ಶಾಂತಿ ಸಮಾಧಾನ ನಿಮ್ಮದಾಗಲಿ. ಕನ್ನಡ ಮಾಧ್ಯಮ ಶಾಲೆಯ ವ್ಯವಸ್ಥಾಪಕ ಸಿಸ್ಟರ್ ಅಗ್ನೇಸ್ ಅವರು ಸಹ ಮಾತನಾಡಿದರು. ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ನಾವು ಬೆಳಕಿನ ಹಬ್ಬ ಅಂತ ಹೇಳ್ತೇವೆ. ಯೇಸು ಕ್ರಿಸ್ತರು ಬಂದದ್ದು ಬೆಳಕನ್ನು ತರಲಿಕ್ಕೋಸ್ಕರ ಇಡೀ ಜಗತ್ತಿಗೆ. ಆ ಜಗತ್ತಿದಾನಂತ ನಾವು ಈ ಸಂತೋಷವನ್ನು ಹಂಚಿಕೊಳ್ಳಲು ಬಡವರಿಗೆ ಮತ್ತು ಅನಾಥರಿಗೆ ಎಲ್ಲ ಅವರಿಗೂ ಸ್ವಲ್ಪ ನಮ್ಮ ಸಂತೋಷ ಹಂಚಿಕೊಳ್ಳೋದು ಅವ್ರ ಜೊತೆಗೆ ನಾವು ಎಲ್ಲವನ್ನು ಹಂಚಿಕೊಳ್ತೇವೆ. ಈ ರೀತಿ ಈ ಪ್ರಕಾರ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಮಿನುಗುತ್ತಾರೆ ಮಹಿಳಾ ಕಲಾವಿದರ ಸ್ವಸಹಾಯ ಸಂಘ ವತಿಯಿಂದ ನಗರದ ಬಿದಾಪುರ್ ಕಾಲೋನಿ ಹತ್ತಿರದ ಅಂಬಭವಾನಿ ದೇವಸ್ಥಾನ ಬಳಿ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದೀಪ ಬೆಳಗಿಸುವ ಮೂಲಕ ಗಣ್ಯರು ಸಮಾರಂಭವನ್ನು ಉದ್ಘಾಟಿಸಿದರು. ಹಳೆಮನಿ, ವಿಜಯಾನಂದ ಪಾಟೀಲ್, ಕಲ್ಪನಾ ಗೋಲ್ಡ್ ಸ್ಮಿತ್, ಮಹಾದೇವಪ್ಪ ದಿಗ್ಗಿ ಸೇರಿದಂತೆ ಇನ್ನಿತರೆ ಗಣ್ಯರು ಪಾಲ್ಗೊಂಡಿದ್ರು. ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಡಿಸೆಂಬರ್ 22ರಂದು ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಸಾಂಸ್ಕೃತಿಕ ಹಾಗೂ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಿಮಿತ್ತ ನಗೆ ಹಬ್ಬ ಏರ್ಪಡಿಸಲಾಗಿದೆ ಎಂದು ರಮೇಶ್ ಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಡಿಸೆಂಬರ್ 22ರಂದು ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಕಲ್ಯಾಣ ಕರ್ನಾಟಕ ಸೇನೆ ಆಯೋಜಿಸಿರುವ ನಗೆ ಹಬ್ಬ ಹಾಗೂ ಸಾಂಸ್ಕೃತಿಕ ಸಂಗೀತ ರಸಮಂಜರಿ ಕಾರ್ಯಕ್ರಮಕ್ಕೆ ಮಜಾ ಭಾರತ ತಂಡದ ಹಾಸ್ಯಗಾರರಾದ ಚಂದ್ರಪ್ರಭಾ, ಜಗದೀಶ್, ಸುಷ್ಮಿತಾ, ರಾಘವೇಂದ್ರ, ಸೀತಾರಾಮ್, ವಿನೋದ್ ಹಾಗೂ ಪ್ರಿಯಾಂಕಾ ಕಲಬುರಗಿ ನಗರಕ್ಕೆ ಆಗಮಿಸಲಿದ್ದು ಪ್ರೇಕ್ಷಕರನ್ನ ಮನರಂಜಿಸಲಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದ 11 ರೈತರಿಗೆ ಪಾದಪೂಜೆ ಹಮ್ಮಿಕೊಳ್ಳಲಾಗಿದೆ ಎಂದು ರಮೇಶ್ ಸ್ವಾಮಿ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಆಗಮಿಸಲಿದ್ದಾರೆ. ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್, ಬಸವರಾಜ್ ಮತ್ತಿಮೂಡ್, ಖನೀಸ್ ಫಾತಿಮಾ ಆಗಮಿಸಲಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡಾ ಮಾರ್ಟಿನ್ ಮಾರ್ಬ್ಯಾಂಕ್, ಉಪ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಕಿಶೋರ್ ಬಾಬು ಹಾಗೂ ಇನ್ನೂ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಸಂಘಟನೆ ವೇದಿಕೆ ವತಿಯಿಂದ ಸಾಂಸ್ಕೃತಿಕ ಮತ್ತು ಸಂಗೀತ ರಸಮಂಜರಿ ಕಾರ್ಯಕ್ರಮ ಮತ್ತು ನಗೆ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಖ್ಯಾತ ಮಜಾ ಭಾರತ್ ತಂಡ ಬೆಂಗಳೂರಿನಿಂದ ಚಂದ್ರಪ್ರಭಾ, ಜಗದೀಶ್, ಸುಷ್ಮಿತಾ, ರಾಘವೇಂದ್ರ, ರಾಗಿಣಿ ಮತ್ತು ಸೀತಾರಾಮ್ ಅವರು ಬರಲಿದ್ದಾರೆ. ಅದೇ ರೀತಿ ವಿನೋದ್ ಮತ್ತು ಪ್ರಿಯಾಂಕಾ ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ದತ್ತು ಎಸ್ ಹಯ್ಯಾಳ್ಕರ್ ಅವರು ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಿರುತ್ತಾರೆ. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ.
ಕಲಬುರಗಿಯಲ್ಲಿಂದು ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದೇಶದ ವಿವಿಧೆಡೆ ಪೌರತ್ವ ಮಸೂದೆ ವಿರೋಧಿ ಹೋರಾಟಗಳ ಹಿನ್ನೆಲೆಯೇ ಜನತೆಯಲ್ಲಿ ಶಾಂತಿ ಕಾಪಾಡುವಂತೆ ಕೆಎಸ್ಆರ್ಪಿ ಎಡಿಜಿಪಿ ಅಲೋಕ್ ಕುಮಾರ್ ನೇತೃತ್ವದಲ್ಲಿ ನಡೆದ ಪಥಸಂಚಲನ. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಇಲಾಖೆಗಳ ಅಡಿಯಲ್ಲಿ ನಡೀತಾ ಇರುವ 2019-20 ಸಾಲಿನ ಕಲಬುರಗಿ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ. ನಾಟಿ ಕಿಡ್ಸ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಶಾಲೆಯಲ್ಲಿ ಏರ್ಪಡಿಸಿದ ತರಕಾರಿ ಮಾರಾಟ ಪ್ರದರ್ಶನದಲ್ಲಿ ಗಮನ ಸೆಳೆದ ಪುಟಾಣಿ ಮಕ್ಕಳು. ಇಲ್ಲಿಗೆ ಇಂದಿನ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಕಲಬುರಗಿಯ ಸುಪ್ರಸಿದ್ಧ ಖ್ಯಾತ ಶಸ್ತ್ರಚಿಕಿತ್ಸೆ ತಜ್ಞ ದಿವಂಗತ ಎಂಎಸ್ ಪಾಟೀಲ್ ರವರ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರ ಅನುಕೂಲಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಮಕ್ಕಳ ಖ್ಯಾತ ವೈದ್ಯರಾದ ಡಾಕ್ಟರ್ ರಾಣಿ ವಿ ಪಾಟೀಲ್ ಅವರು ಮಕ್ಕಳ ಕಿಡ್ನಿ ಸಮಸ್ಯೆ ಕುರಿತು ಚಿಕಿತ್ಸೆ ನೀಡಲಿದ್ದಾರೆ. ಮಕ್ಕಳಲ್ಲಿನ ಮೂತ್ರಪಿಂಡ ವೈಫಲ್ಯ, ಮೂತ್ರಪಿಂಡ ಕಲ್ಲುಗಳು, ಯೂರಿನ್ ಇನ್ಫೆಕ್ಷನ್ ಹಾಗೂ ಯಾವುದೇ 5 ವರ್ಷ ಮೇಲ್ಪಟ್ಟ ಮಕ್ಕಳು ಹಾಸಿಗೆ ಒದ್ದೆ ಮಾಡುತ್ತಿದ್ದಲ್ಲಿ ಆಸ್ಪತ್ರೆಯಲ್ಲಿನ ವಿಶೇಷ ಸೌಲಭ್ಯಗಳ ಮೂಲಕ ಉತ್ತಮ ಚಿಕಿತ್ಸೆ ನೀಡಲಾಗುವುದು. ಕಲಬುರಗಿಯ ಸಿದ್ಧಗಂಗಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವಿಶೇಷ ಸೌಲಭ್ಯಗಳಾದ ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಸ್ತ್ರೀರೋಗ ತಜ್ಞರು ಮತ್ತು ಮಕ್ಕಳ ತಜ್ಞರು, ಲ್ಯಾಬೊರೇಟರಿ, ಸುಸಜ್ಜಿತ ಓಟಿ ಕಾಂಪ್ಲೆಕ್ಸ್, ಫಾರ್ಮಸಿ ಹಾಗೂ ಕ್ಯಾಂಟೀನ್, ಈ ಎಲ್ಲ ಬಗೆಯ ಚಿಕಿತ್ಸೆಗಳು ಹಾಗೂ ಸೌಲಭ್ಯಗಳನ್ನು ಒಂದೇ ಸೂರಿನಡಿ ಪಡೆಯಬಹುದು. ನಾಗರಿಕರೇ, ನಿಮಗೊಂದು ಸುವರ್ಣ ಅವಕಾಶ. ಮಕ್ಕಳ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ December 1-31 ಉಚಿತ ಓಪಿಡಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿದ್ಧಗಂಗಾ ಆಸ್ಪತ್ರೆ, ವಸಂತನಗರ, ರಾಜರಾಜೇಶ್ವರಿ ಹೋಟೆಲ್ ಹತ್ತಿರ, ಕಲಬುರಗಿ.